ಸೊ ನಾಳೆ ಕಾಂಗ್ರೆಸ್ ಈ ವಿಚಾರದಲ್ಲಿ ಪ್ರತಿಭಟನೆಯನ್ನ ಮಾಡಕ್ಕೆ ಮುಂದಾಗಿದೆ. ನಾಳೆ ವಿಧಾನಸೌಧದ ಗಾಂಧಿ ಪ್ರತಿಮೆಯ ಮುಂಭಾಗದಲ್ಲಿ ಪ್ರತಿಭಟನೆಯನ್ನ ಮಾಡಲಿದ್ದಾರೆ. ಬೆಳಗ್ಗೆ 9:30 ಪ್ರತಿಭಟನೆಯನ್ನ ಮಾಡಕ್ಕೆ ಕಾಂಗ್ರೆಸ್ ನಿರ್ಧಾರವನ್ನ ಮಾಡಿಕೊಂಡಿರೋದು. ಒಂದ್ ಕಡೆಗೆ ರಾಜ್ಯಕ್ಕೆ ಪ್ರಧಾನಿ ಮೋದಿ ಅವರು ಆಗಮಿಸ್ತಾ ಇದ್ದಾರೆ. ಕಾಂಗ್ರೆಸ್ ಹೇಳ್ತಾ ಇದೆ 5 ರೂಪಾಯಿಯಲ್ಲಿ ಸಿಕ್ಕಿರೋದು ಕೇವಲ 1 ರೂಪಾಯಿ ಮಾತ್ರ ಅಂತ ಅದನ್ನ ಲೆಕ್ಕ ಕೊಡ್ತಾ ಇದ್ದಾರೆ. ಅಲ್ಪ ಪ್ರಮಾಣದ ಬರ ಪರಿಹಾರಕ್ಕೆ ರಾಜ್ಯ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದೆ ಅಂತ ಹೇಳಿ ನಾಳೆ ವಿಧಾನಸೌಧದ ಗಾಂಧಿ ಪ್ರತಿಮೆ ಎದುರು ಧರಣಿಯನ್ನ ಮಾಡಲಿದ್ದಾರೆ. ಬೆಳಗ್ಗೆ 9:30 ಪ್ರತಿಭಟನೆಗೆ ಈಗ ಕಾಂಗ್ರೆಸ್ ನಿರ್ಧಾರವನ್ನ ಮಾಡಿಕೊಂಡಿದೆ. 28 ಕೇಸ್ ಇದೆ, ಅದಕ್ಕೋಸ್ಕರ ಅವರು ಈಗ ತರಾತುರಿನಲ್ಲಿ 3,498 ಕೋಟಿ ರೂಪಾಯಿಗಳನ್ನ ಪರಿಹಾರ ಇವತ್ತು ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ನಾವು ಕೇಳಿರೋದು 18,172 ಕೋಟಿ, ನಾಲ್ಕನೇ ಒಂದು ಭಾಗನೂ ಕೂಡ ಇಲ್ಲ. ಅದಕ್ಕೋಸ್ಕರ ಬಹಳ ಕಡಿಮೆ ಕೊಟ್ಟಿದ್ದಾರೆ ಪರಿಹಾರವನ್ನ ಅಂತ ಹೇಳಿ ನಾಳೆ ಮಹಾತ್ಮ ಗಾಂಧೀಜಿಯವರ ಪ್ರತಿಮೆ ಮುಂದೆ ನಮ್ಮ ಸರ್ಕಾರದ ವತಿಯಿಂದ ನಾನು, ಡಿ ಕೆ ಶಿವಕುಮಾರ್ ಮತ್ತು ಇತರೆ ಮುಖಂಡರುಗಳೆಲ್ಲರೂ ಸೇರಿ ಪ್ರತಿಭಟನೆಯನ್ನ ಹಮ್ಮಿಕೊಂಡಿದ್ದೇವೆ. ನಾಳೆ ಬೆಳಿಗ್ಗೆ ನಾವು ಮಹಾತ್ಮ ಗಾಂಧಿ ಸ್ಟ್ಯಾಚ್ಯೂ ಎದುರುಗಡೆ ಸಾಂಕೇತಿಕವಾಗಿ ನಾವು ಧರಣಾ ಕಾರ್ಯಕ್ರಮವನ್ನು ನಮ್ಮ ಪಕ್ಷದಲ್ಲಿ ಈ ಭಾಗದಲ್ಲಿ ಇರುವಂಥ ನಮ್ಮ ನಾಯಕರುಗಳು ಜಾಸ್ತಿ ಇಲ್ಲ, ನಾಯಕರುಗಳು ಮಾತ್ರ ಕರೆಸ್ತಾ ಇದ್ದೀನಿ. ಕರೆಸಿ ನಮ್ಮ ಧರಣನ ಮಾಡ್ತಾ ಇದ್ವಿ.